ನಮಸ್ಕಾರ, ನೀವು ನೋಡ್ತಾ ಇದ್ರೆ ನೂತನ ನ್ಯೂಸ್. ನಾನು ಕಲ್ಪನಾ. ಇದೀಗ ಮೊದಲಿಗೆ ಹೆಡ್ಲೈನ್ಸ್. ಬೇಲೇಕೇರಿ ಅದಿರು ಪ್ರಕರಣಕ್ಕೆ ಸಿಕ್ತು ದಿಢೀರ್ ಟ್ವಿಸ್ಟ್. ಪ್ರಕರಣವನ್ನ ಎಸ್ಐಟಿ ತನಿಖೆಗೆ ನೀಡಲು ಮುಂದಾಯಿತು ಸರ್ಕಾರ. ಜಿಲ್ಲೆಯ ಇಬ್ಬರು ಕಾಂಗ್ರೆಸ್ ಶಾಸಕರಿಗೆ ಎದುರಾಗಲಿದೆ ಕಂಟಕ. ಮಾಜಾಳಿ ಚೆಕ್ಪೋಸ್ಟ್ನಲ್ಲಿ ಅಬಕಾರಿ ಅಧಿಕಾರಿಗಳಿಂದ ಆಪರೇಷನ್ ಸ್ಪಿರಿಟ್ ಸಕ್ಸಸ್. ಗೋವಾದಿಂದ ಅಕ್ರಮವಾಗಿ ಸಾಗಿಸಲಾಗುತ್ತಿದ್ದ ಭಾರಿ ಮೌಲ್ಯದ ಸ್ಪಿರಿಟ್ ವಶಕ್ಕೆ. ತಟರಕ್ಷಕಾ ಪಡೆಯ ನೌಕೆಯಲ್ಲಿ ಹಾರಾಡುತ್ತಿತ್ತು ವಿರೂಪಗೊಂಡ ರಾಷ್ಟ್ರಧ್ವಜ. ಸಾರ್ವಜನಿಕರಿಂದ ತೀವ್ರ ಆಕ್ಷೇಪ, ತಕ್ಷಣ ಧ್ವಜ ಬದಲಾಯಿಸಿದ್ರು ಅಧಿಕಾರಿಗಳು. ಇದೀಗ ವಾರ್ತೆಗಳ ವಿವರ. ರಾಜ್ಯ ಸರ್ಕಾರ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಮತ್ತೆ ಜೀವ ತುಂಬುವ ಕೆಲಸಕ್ಕೆ ಕೈ ಹಾಕಿದೆ. ಇವರಿಗೆ ಸಿಬಿಐ ತನಿಖೆ ನಡೆಯುತ್ತಿದ್ದ ಪ್ರಕರಣವನ್ನ ಸಚಿವ ಸಂಪುಟದ ತೀರ್ಮಾನದ ಮೇಲೆ ಸರ್ಕಾರ ಎಸ್ಐಟಿ ತನಿಖೆಗೆ ನೀಡಲು ಮುಂದಾಗಿದೆ. ಇನ್ನು ಎಸ್ಐಟಿ ತನಿಖೆಗೆ ಸರ್ಕಾರ ನೀಡಿರುವ ಅದಿರು ನಾಪತ್ತೆ ಪ್ರಕರಣದಲ್ಲಿ ಹಲವರಿಗೆ ಮತ್ತೆ ಬಂಧನದ ಭೀತಿ ಎದುರಾಗಿದ್ದು, ಜಿಲ್ಲೆಯಲ್ಲಿ ಆಡಳಿತಾರೂಢ ಕಾಂಗ್ರೆಸ್ ಪಕ್ಷದ ಇಬ್ಬರು ಶಾಸಕರೇ ತನಿಖೆಯಲ್ಲಿ ಸಿಲುಕಲಿದ್ದಾರೆ. ತನಿಖೆಯನ್ನ ಸರ್ಕಾರ ನ್ಯಾಯಸಮ್ಮತವಾಗಿ ಮಾಡಬೇಕೆನ್ನುವ ಆಗ್ರಹ ಇದೀಗ ಕೇಳಿ ಬಂದಿದ್ದು, ಈ ಕುರಿತು ಒಂದು ವರದಿ ಇಲ್ಲಿದೆ ನೋಡಿ. ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣ ಇಡೀ ರಾಜ್ಯ ಮಾತ್ರವಲ್ಲದೆ ದೇಶದಲ್ಲೇ ಸಂಚಲನ ಮೂಡಿಸಿದ ದೊಡ್ಡ ಪ್ರಕರಣ. ಅಂಕೋಲಾ ತಾಲೂಕಿನ ಬೇಲೇಕೇರಿ ಬಂದರಿನಲ್ಲಿ ರಾಜ್ಯದ ಬಳ್ಳಾರಿ, ಚಿತ್ರದುರ್ಗ ಸೇರಿದಂತೆ ಕೆಲ ಪ್ರದೇಶಗಳಿಂದ ಕಬ್ಬಿಣದ ಅದಿರನ್ನ ತಂದು ಬೇಲೇಕೇರಿ ಬಂದರು ಮೂಲಕ ವಿದೇಶಕ್ಕೆ ರಫ್ತು ಮಾಡಲಾಗುತ್ತಿತ್ತು. ಇನ್ನು ಅಕ್ರಮವಾಗಿ ಅದಿರು ರಫ್ತು ಮಾಡಲಾಗುತ್ತಿದೆ ಎಂದು ಅರಣ್ಯ ಇಲಾಖೆ ದಾಳಿ ನಡೆಸಿ ಅದಿರನ್ನ ಸೀಸ್ ಮಾಡಿತ್ತು. ಸೀಸ್ ಮಾಡಿದ ಸುಮಾರು 8.5 ಲಕ್ಷ ಮೆಟ್ರಿಕ್ ಟನ್ ಅದಿರಿನ ಪೈಕಿ 6.5 ಲಕ್ಷ ಮೆಟ್ರಿಕ್ ಟನ್ಗೂ ಅಧಿಕ ಅದಿರನ್ನ ಅಕ್ರಮವಾಗಿ ವಿದೇಶಕ್ಕೆ ಕದ್ದು ಸಾಗಿಸಿದ ಪ್ರಕರಣ ದೊಡ್ಡ ಮಟ್ಟದಲ್ಲೇ ಸದ್ದು ಮಾಡಿತ್ತು. ಪ್ರಕರಣದಲ್ಲಿ ಮಲ್ಲಿಕಾರ್ಜುನ ಶಿಪ್ಪಿಂಗ್, ಅದಾನಿ, ಸಾಲ್ಗಾಂವ್ಕರ್, ಡ್ರೀಮ್ಸ್ ಲಾಜಿಸ್ಟಿಕ್, ರಾಜ್ಮಹಲ್ ಸಿಲ್ಕ್ ಸೇರಿದಂತೆ ಹಲವು ಕಂಪನಿಗಳ ಮೇಲೆ ದೂರು ದಾಖಲಾಗಿ ಸಿಬಿಐ ತನಿಖೆಯನ್ನು ಸಹ ನಡೆಸಿತ್ತು. ಈ ಪ್ರಕರಣದಲ್ಲಿ ಕಾರವಾರ ಅಂಕೋಲಾ ಕ್ಷೇತ್ರದ ಕಾಂಗ್ರೆಸ್ ಬೆಂಬಲಿತ ಶಾಸಕ ಸತೀಶ್ ಸೈಲ್ ಮಲ್ಲಿಕಾರ್ಜುನ ಶಿಪ್ಪಿಂಗ್ ಮಾಲೀಕರಾಗಿದ್ದರೆ, ಯಲ್ಲಾಪುರ ಕಾಂಗ್ರೆಸ್ ಶಾಸಕ ಶಿವರಾಮ್ ಹೆಬ್ಬಾರ್ ಪುತ್ರ ವಿವೇಕ್ ಹೆಬ್ಬಾರ್ ಡ್ರೀಮ್ಸ್ ಲಾಜಿಸ್ಟಿಕ್ ಕಂಪನಿ ಮಾಲೀಕರಾಗಿದ್ದು, ಇಬ್ಬರ ಮೇಲೂ ಸಿಬಿಐ ತನಿಖೆ ಈಗಾಗಲೇ ನಡೆದಿತ್ತು. ಇನ್ನು ಇಬ್ಬರೂ ಬಂಧಿತರಾಗಿ ಸದ್ಯ ಹೊರಬಂದು ನಿರಾಳರಾಗಿದ್ದಾರೆ. ಆದರೆ ಕಾಂಗ್ರೆಸ್ ಸರ್ಕಾರ ಇದೀಗ ಮತ್ತೆ ಪ್ರಕರಣವನ್ನ ಎಸ್ಐಟಿಗೆ ವಹಿಸಿರುವುದು, ಅವರದೇ ಪಕ್ಷದ ಇಬ್ಬರು ಶಾಸಕರುಗಳೇ ಇದೀಗ ತನಿಖೆಗೆ ಒಳಗಾಗಲಿದ್ದಾರೆ. ತನಿಖೆಯಲ್ಲಿ ಸರ್ಕಾರ ಕೇವಲ ಬಿಜೆಪಿ ನಾಯಕರನ್ನ ಗುರಿಯಾಗಿಟ್ಟು ಮಾಡುವ ಬದಲು ಅವರ ಪಕ್ಷದ ಶಾಸಕರ ಮೇಲೂ ನ್ಯಾಯಸಮ್ಮತ ತನಿಖೆಯನ್ನ ಮಾಡಬೇಕು. ತಮ್ಮ ಪಕ್ಷದವರನ್ನ ಉಳಿಸುವ ಕಾರ್ಯಕ್ಕೆ ಕಾಂಗ್ರೆಸ್ ಪಕ್ಷ ಮುಂದಾಗುವ ಸಾಧ್ಯತೆ ಇದೆ ಎಂದು ಬಿಜೆಪಿ ಮುಖಂಡರು ಆರೋಪಿಸಿದ್ದಾರೆ. ಇನ್ನು ಸತೀಶ್ ಸೈಲ್ ಕಾಂಗ್ರೆಸ್ ಪಕ್ಷದಲ್ಲಿ ಗುರುತಿಸಿಕೊಂಡು ಕಳೆದ ಬಾರಿ ಟಿಕೆಟ್ ಕೈತಪ್ಪಿದ ಹಿನ್ನೆಲೆ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವನ್ನ ಸಾಧಿಸಿದ್ರು. ಇದಾದ ನಂತರ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿದ್ದು, ಕಳೆದ ಕೆಲ ದಿನದ ಹಿಂದೆ ಕಾರವಾರಕ್ಕೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಆಗಮಿಸಿದ ವೇಳೆಯಲ್ಲಿ ಸತೀಶ್ ಸೈಲ್ರನ್ನ ಕಾಂಗ್ರೆಸ್ ಅಭ್ಯರ್ಥಿ ಎಂದು ಘೋಷಣೆ ಮಾಡಿದ್ರು. ಹೀಗಾಗಿ ಕಾಂಗ್ರೆಸ್ ಸರ್ಕಾರ ಬಿಜೆಪಿಯನ್ನೇ ಟಾರ್ಗೆಟ್ ಮಾಡಿ ತನಿಖೆ ನಡೆಸಲಿದೆ ಅನ್ನೋದು ಬಿಜೆಪಿಗರ ಅನುಮಾನ. ಇನ್ನು ಈ ಬಗ್ಗೆ ಪ್ರತಿಕ್ರಿಯೆ ನೀಡಿರುವ ಶಾಸಕ ಸತೀಶ್ ಸೈಲ್, ಇಲ್ಲಿಯವರೆಗೆ ನಮಗೆ ಯಾರೂ ಮಾಹಿತಿ ನೀಡಿಲ್ಲ, ಒಂದು ವೇಳೆ ತನಿಖೆ ನಡೆದರೆ ನಾನು ಸದಾ ಸಿದ್ಧನಾಗಿದ್ದೇನೆ ಎನ್ನುತ್ತಾರೆ. ಇದರಲ್ಲಿ ಸಿಬಿಐ ಅವರು ಈಗಾಗಲೇ ತನಿಖೆ ಮುಗಿಸಿದ್ದಾರೆ ಮತ್ತು ಕರ್ನಾಟಕ ಸರ್ಕಾರ ಮತ್ತು ಕ್ಯಾಬಿನೆಟ್ ನಿರ್ಣಯ ತಗೊಂಡು ಇದಕ್ಕೆ ಹಾಕಿದೆ. ಆ ಒಂದು ಕಾರಣಕ್ಕೆ ನಮಗೆ ಇವತ್ತು ತನಕ ಯಾವುದೂ ಮಾಹಿತಿಗಳು ಬಂದಿಲ್ಲ. ಆದರೆ ಯಾವುದೇ ಥರದ ಮಾಹಿತಿಗಳು ಬಂದರೆ ಅದಕ್ಕೆ ನಾವು ಉತ್ತರ ಕೊಡಲಿಕ್ಕೆ ಬದ್ಧರಾಗಿದ್ದೇನೆ. ಮತ್ತು ಇದರ ಮೊದಲು ಸಹ ತಮ್ಮ ವಾಹಿನಿಗಳನ್ನು 2-3 ಸಲ 10 ಸಲ ರಿಪೀಟ್ ಮಾಡಿಕೊಂಡು ಹೇಳಿದ್ದೇನೆ. ಏನಂತ ಹೇಳಿದರೆ ನಾವು ಏನು ಇನ್ನು ಡ್ರೀಮ್ ಲಾಜಿಸ್ಟಿಕ್ ಕಂಪನಿ ಮಾಲೀಕರಾಗಿದ್ದ ಯಲ್ಲಾಪುರ ಕಾಂಗ್ರೆಸ್ ಶಾಸಕ ಶಿವರಾಮ್ ಹೆಬ್ಬಾರ್ ತನ್ನ ಕಂಪನಿಯ ವ್ಯವಹಾರವನ್ನೆಲ್ಲ ಪುತ್ರ ವಿವೇಕ್ ಹೆಬ್ಬಾರ್ ಹೆಗಲಿಗೆ ಕಟ್ಟಿದ್ದರಿಂದ ಮತ್ತೆ ಎಸ್ಐಟಿ ತನಿಖೆ ನಡೆದರೆ ಹೆಬ್ಬಾರ್ ಪುತ್ರ ಹಾಗೂ ಹೆಬ್ಬಾರ್ಗೂ ಸಮಸ್ಯೆಯಾಗುವ ಸಾಧ್ಯತೆ ಇದೆ ಎನ್ನಲಾಗಿದೆ. ಒಟ್ಟಿನಲ್ಲಿ ಚುನಾವಣೆ ಹತ್ತಿರ ಬರ್ತಿದ್ದು, ತಣ್ಣಗಾಗಿದ್ದ ಬೇಲೇಕೇರಿ ಅದಿರು ನಾಪತ್ತೆ ಪ್ರಕರಣಕ್ಕೆ ಕಾಂಗ್ರೆಸ್ ಸರ್ಕಾರ ಮತ್ತೆ ಎಸ್ಐಟಿ ತನಿಖೆಗೆ ನೀಡುವ ಮೂಲಕ ಜೀವ ತಂದಿದ್ದು, ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಅವರದೇ ಪಕ್ಷದ ಶಾಸಕರುಗಳ ವಿರುದ್ಧ ಸರ್ಕಾರ ಹೇಗೆ ತನಿಖೆ ನಡೆಸಲಿದೆ ಅನ್ನೋದನ್ನ ಕಾದು ನೋಡಬೇಕಾಗಿದೆ.
ರಾಜ್ಯ ಸರ್ಕಾರ ಕಳೆದ 5 ವರ್ಷಗಳಿಂದ ಅಂಗವಿಕಲರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದ್ದು ಫೆಬ್ರವರಿಯಲ್ಲಿ ನಡೆಯುವ ಬಜೆಟ್ ಮಂಡನೆಯಲ್ಲಿ ಅಂಗವಿಕಲರಿಗೆ ಪ್ರತ್ಯೇಕ ಹಣವನ್ನು ಮೀಸಲಿಡುವ ಕುರಿತು ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟ ಕುಮಟಾ ಇವರ ವತಿಯಿಂದ ತಹಶೀಲ್ದಾರರ ಮುಖಾಂತರ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸಲಾಯಿತು. ರಾಜ್ಯ ಸರ್ಕಾರ 2013 ಪ್ರಣಾಳಿಕೆಯಲ್ಲಿ ಅಂಗವಿಕಲರ ಹಲವಾರು ಬೇಡಿಕೆಗಳನ್ನು ಪೂರೈಸುವ ಭರವಸೆಯನ್ನ ನೀಡಿತ್ತು. ಆದರೆ ಈಗ ಸರ್ಕಾರ ತನ್ನ 5 ವರ್ಷ ಪೂರೈಸಿದರೂ ಸಹ ಅಂಗವಿಕಲರ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಫಲವಾಗಿದೆ. ಕಳೆದ 5 ವರ್ಷಗಳಿಂದ ಕಾಂಗ್ರೆಸ್ ಸರ್ಕಾರ ಹಲವಾರು ಭಾಗ್ಯವನ್ನ ಸಮಾಜಕ್ಕೆ ನೀಡಿದ್ದು, ಮುಖ್ಯಮಂತ್ರಿಗಳು ಅಂಗವಿಕಲರಿಗೆ ಪ್ರತ್ಯೇಕ ಭಾಗ್ಯವನ್ನೇಕೆ ಅನುಷ್ಠಾನಗೊಳಿಸಿಲ್ಲ ಎನ್ನುವುದು ಹಲವು ಅನುಮಾನಗಳಿಗೆ ಕಾರಣವಾಗಿದೆ. ಸರ್ಕಾರದ ವೈಫಲ್ಯದಿಂದಾಗಿ ಉತ್ತರ ಕನ್ನಡದಲ್ಲಿ ಜಿಲ್ಲಾ ಮಟ್ಟದ ಅಥವಾ ತಾಲೂಕಾ ಮಟ್ಟದ ಆಡಳಿತ ಕಚೇರಿಗಳಲ್ಲಿ ಅಂಗವಿಕಲರಿಗಾಗಿ ಮೀಸಲಿಡುವ ಹಣ ಸದ್ಬಳಕೆಯಾಗುತ್ತಿಲ್ಲ. ಜನಪ್ರತಿನಿಧಿಗಳನ್ನ ಅಧಿಕಾರಿಗಳು ವಿಶ್ವಾಸಕ್ಕೆ ತೆಗೆದುಕೊಳ್ಳದೇ ಇರುವುದೇ ಇದೆಲ್ಲದಕ್ಕೂ ಕಾರಣವಾಗಿದೆ. ಅಂತೆಯೇ ರಾಜ್ಯ ಸರ್ಕಾರ ತಮ್ಮನ್ನ ನುಡಿದಂತೆ ನಡೆದ ಸರ್ಕಾರ ಎಂದು ಘೋಷಿಸಿಕೊಂಡಿದ್ದು, ಈ ಕುರಿತು ಸೂಕ್ತ ಕ್ರಮ ಕೈಗೊಳ್ಳಬೇಕು ಹಾಗೂ ಅಂಗವಿಕಲರ ಪ್ರಮುಖ ಬೇಡಿಕೆಗಳನ್ನ ಈಡೇರಿಸುವಂತೆ ಆಗ್ರಹಿಸಿ ಮನವಿ ಸಲ್ಲಿಸಲಾಯಿತು. ಉತ್ತರ ಕನ್ನಡ ಜಿಲ್ಲಾ ಅಂಗವಿಕಲರ ಹಾಗೂ ಪಾಲಕರ ಒಕ್ಕೂಟದಿಂದ ಇವತ್ತು ಮಾನ್ಯ ತಹಶೀಲ್ದಾರ್ ಸಾಹೇಬ್ ಮುಖಾಂತರ ಮಾನ್ಯ ಮುಖ್ಯಮಂತ್ರಿ ಅವರಿಗೆ ಅಂಗವಿಕಲರ ಹಲವಾರು ಬೇಡಿಕೆಗಳನ್ನ ಏನು 2013 ಪ್ರಣಾಳಿಕೆಯಲ್ಲಿ ಏನು ಘೋಷಣೆ ಮಾಡಿತ್ತು ಅದೇ ಪ್ರಕಾರವಾಗಿ ನಮ್ಮ ಬೇಡಿಕೆಯನ್ನು ಅವರು ಈಡೇರಿಸಿಲ್ಲ. ಅದರ ವಿರುದ್ಧವಾಗಿ ನಾವು ಮನವಿಯನ್ನು ಕೊಟ್ಟಿದ್ದೇವೆ. ಕೂಡಲೇ ನಮ್ಮ ಏನು ನಿಯಮಗಳನ್ನು ಅವರು ಘೋಷಣೆ ಮಾಡಿದರು 2013 ಅದನ್ನು ಅನುಷ್ಠಾನಗೊಳಿಸಬೇಕು ಮತ್ತು ಫೆಬ್ರವರಿಯಲ್ಲಿ ಏನು ಬಜೆಟ್ ಮಂಡನೆ ಇದೆ ಆ ಸಂದರ್ಭದಲ್ಲಿ ಅಂಗವಿಕಲರಿಗೆ ಪ್ರತ್ಯೇಕ ಹಣವನ್ನು ಬಳಸಬೇಕು ಮತ್ತು ನಮಗೊಂದು ಪ್ರತಿ ತಾಲೂಕಿನಲ್ಲಿ ಅಂಗವಿಕಲರ ಭವನವನ್ನು ಆಗಬೇಕು, ಯಾಕಂದರೆ ನಾವು ಅಲ್ಲಿ ಇಲ್ಲಿ ಫುಟ್ಪಾತಲ್ಲ. ಈ ಸಂದರ್ಭದಲ್ಲಿ ಉಪಾಧ್ಯಕ್ಷ ಪ್ರಕಾಶ್ ವಿನಾಯಕ್, ರಮೇಶ್ ಪಟ್ಗಾರ್, ಪುಟ್ಟುಗೌಡ, ಸದಾಶಿವ ಗಾವಡಿ, ಗಜಾನನ್ ಶೆಟ್ಟಿ, ಗಜಾನನ್ ಹರಿಕಾಂತ್ ಹಲವರು ಉಪಸ್ಥಿತರಿದ್ದರು. ಕೆರೆಮನೆ ಶಂಭು ಹೆಗಡೆ ರಾಷ್ಟ್ರೀಯ ನಾಟ್ಯೋತ್ಸವದ 2ನೇ ದಿನದ ಸಭಾ ಕಾರ್ಯಕ್ರಮ ಅನಂತ ಹೆಗಡೆ ದಂತಳಿಕೆಯವರಿಂದ ಗಣಪತಿ ಪೂಜೆಯೊಂದಿಗೆ ಶುಭಾರಂಭಗೊಂಡಿತು. ನಾಟ್ಯೋತ್ಸವ ಕಾರ್ಯಕ್ರಮವನ್ನು ಡಾಕ್ಟರ್ ನಾರಾಯಣ್ ಸಭಾಯಿತರು ದೀಪ ಬೆಳಗಿಸುವುದರ ಮೂಲಕ ಉದ್ಘಾಟಿಸಿದರು. ನಂತರ ಅವರು ಮಾತನಾಡಿ, ಯಕ್ಷಗಾನ ಒಂದು ಗ್ರಾಮೀಣ ಸಾಂಪ್ರದಾಯಿಕ ಸಮಗ್ರ ಕಲೆ ಎಂದರು. ನನ್ನ ಉನ್ನತ ಶೈಕ್ಷಣಿಕ ಬೆಳವಣಿಗೆಗೆ ಬಾಲ್ಯದ ಯಕ್ಷಗಾನ ವೀಕ್ಷಣೆಯು ಪೂರಕವಾಗಿದೆ ಎಂಬುದನ್ನು ದೃಷ್ಟೀಕರಿಸುತ್ತೇನೆಂದರು. ಸಾವಿರಾರು ವರ್ಷ ಇತಿಹಾಸವಿರುವ ಯಕ್ಷಗಾನ ರಂಗಭೂಮಿಯಲ್ಲಿ ಶ್ರೀಮಯವು ತನ್ನದೇ ವಿಶಿಷ್ಟ ಪರಂಪರೆ, ಶೈಲಿ ಹಾಗೂ ಸಂಪ್ರದಾಯದಿಂದ ಪ್ರಖ್ಯಾತವಾಗಿ 80ನೇ ಸಂಭ್ರಮ ಕಾಣುತ್ತಿದೆ ಎಂದು ಹರ್ಷ ವ್ಯಕ್ತಪಡಿಸಿದರು. ಉತ್ತರ ಕನ್ನಡದ ಆ ಒಂದು ಶೈಲಿ, ಯಕ್ಷಗಾನದ ಕುಣಿತ, ಮಾತು, ಅದು ಬಹುಶಃ ಅದನ್ನ ಕಾಪಿ ಮಾಡಲಿಕ್ಕೂ ಕಷ್ಟ ಉಂಟು. ಅಂತಹ ಒಂದು ಅದೊಂಥರ ಜೀನ್ಸ್ ಅಲ್ಲೇ ಬಂದಿದೆ ಅಂತ ಹೇಳ್ಬೋದು. ಅಷ್ಟೊಂದು ರೀತಿಯಲ್ಲಿ ಅಂದ ಒಳ್ಳೆಯ ರೀತಿಯಲ್ಲಿ ಯಕ್ಷಗಾನವನ್ನು ಮಾಡ್ತಾರೆ. ನನಗೆ ಕೆಲವೊಮ್ಮೆ ಅವಕಾಶ ಸಿಗತ್ತೆ ಹೊರಗಡೆ ಹೋಗ್ಲಿಕ್ಕೆ, ಹಳ್ಳಿಗಳಿಗೆಲ್ಲ ಹೋಗ್ಲಿಕ್ಕೆ ಕೆಲವೊಮ್ಮೆ ಇನ್ವಿಟೇಷನ್ಸ್ ಇರ್ತದೆ. ಆಗ ಅಲ್ಲಿ ಹೋದರೆ ನನ್ನನ್ನು ಪರಿಚಯ ಮಾಡಿಸೋದು ಹೇಗೆ ಅಂದರೆ ರಿಜಿಸ್ಟ್ರಾರ್ ಅಂತಲ್ಲ, ರಿಜಿಸ್ಟ್ರಾರ್ ಅಂತ ಹೇಳಿದ್ರೆ ಓಕೆ, ಮಣಿಪಾಲ್ ಯೂನಿವರ್ಸಿಟಿ ರಿಜಿಸ್ಟ್ರಾರ್. ಶ್ರೀಮಯ್ಯ ಕಲಾಪೋಷಕ ಪ್ರಶಸ್ತಿಯನ್ನ ಡಾಕ್ಟರ್ ಆರ್ ವಿ ರಾಘವೇಂದ್ರ ಬೆಂಗಳೂರು ಇವರಿಗೆ ನೀಡಿ ಪುರಸ್ಕರಿಸಲಾಯಿತು. ಪ್ರಶಸ್ತಿ ಸ್ವೀಕರಿಸಿ ಮಾತನಾಡಿದ ಅವರು, ಕಲೆಯ ಉತ್ತೇಜನಕ್ಕೆ ನನ್ನ ಅಳಿಲು ಸೇವೆಯಿಂದ ಮಾನಸಿಕ ತೃಪ್ತಿ ಪಡೆದಿದ್ದೇನೆಂದರು. ಮುಖ್ಯ ಅತಿಥಿಯಾಗಿ ಉಪಸ್ಥಿತರಿದ್ದ ಮಾನ್ಯ ಕುಲಸಚಿವರು ಡಾಕ್ಟರ್ ನಿರಂಜನ್ ವಾನಳ್ಳಿ ಮಾತನಾಡಿ, ಬೆಳೆಯುತ್ತಿರುವ ಕರ್ನಾಟಕ ರಾಜ್ಯ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶನ ಕಲೆಗಳ ವಿಶ್ವವಿದ್ಯಾಲಯದಲ್ಲಿ ಯಕ್ಷಗಾನ ಕ್ಷೇತ್ರಕ್ಕೆ ವಿಶೇಷ ಸ್ಥಾನಮಾನ ನೀಡಿ ಈ ಕ್ಷೇತ್ರದ ಉತ್ಕರ್ಷಕ್ಕೆ ಕೈಜೋಡಿಸುವ ಪ್ರಯತ್ನ ಆರಂಭವಾಗಿದೆ ಎಂದರು. ಯಕ್ಷಗಾನ ಸಾಂಪ್ರದಾಯಿಕ ಕಲೆಗೆ ಶೈಕ್ಷಣಿಕ ಚೌಕಟ್ಟನ್ನ ನೀಡುವ ಕಾರ್ಯಕ್ರಮವನ್ನ ನಮ್ಮ ವಿಶ್ವವಿದ್ಯಾಲಯ ಮಾಡುತ್ತಿದೆ ಎಂದರು. ಸಾರ್ವಜನಿಕ ಶಿಕ್ಷಣ ಇಲಾಖೆಯ ಉಪನಿರ್ದೇಶಕರಾದ ಶ್ರೀ ಪಿ ಕೆ ಪ್ರಕಾಶ್ ರವರು ಮಾತನಾಡಿ, ಜನಪದ ಕಲೆಯಲ್ಲಿ ಯಕ್ಷಗಾನವು ಒಂದು ವಿಶಿಷ್ಟ ಕಲೆ ಎಂದರು. ರಸಾನುಭವ, ಭಾವಾನುಭವ ಮತ್ತು ರಸಸಿದ್ಧಿಗಳು ಪರಂಪರಾಗತ ಯಕ್ಷಗಾನದಲ್ಲಿದೆ ಎಂದರು. ಶಿಕ್ಷಣದ ಕಲಿಕೆಯ ಕೆಳಸ್ತರದಲ್ಲಿ ಯಕ್ಷಗಾನವನ್ನು ಸಮನ್ವಯಗೊಳಿಸಿದರೆ ಶೈಕ್ಷಣಿಕ ರಂಗ ಸೃಜನಶೀಲತೆಯನ್ನ ಪಡೆದಂತಾಗುತ್ತದೆ ಎಂದರು. ಬರಹಗಾರರಾದ ಶ್ರೀ ಸಂತೋಷ್ ಕುಮಾರ್ ಮೆಹಂದಳಿಯವರು ಮಾತನಾಡಿ, ಇಂದಿನ ಯುವಕರು ಕಲೆ ಸಂಸ್ಕೃತಿಯನ್ನ ಮರೆತು ತಮ್ಮದೇ ಲೋಕದಲ್ಲಿ ವ್ಯವಹರಿಸುತ್ತಿರುವುದು ಮುಂದಿನ ತಲೆಮಾರಿನ ಪರಿಶುದ್ಧತೆಗೆ ಅಪಾಯ ಒಡ್ಡುವ ಸಾಧ್ಯತೆ ಇದೆ ಎಂದರು. ಸಭಾಧ್ಯಕ್ಷ
ಸಭಾಧ್ಯಕ್ಷತೆಯನ್ನ ವಹಿಸಿದ ಶ್ರೀ ಕೆಎಂ ಉಡುಪರವರು ಮಾತನಾಡಿ, ಗ್ರಾಮೀಣ ಮಟ್ಟದಲ್ಲಿ 9 ವರ್ಷಗಳಿಂದ ನಾಟ್ಯೋತ್ಸವವನ್ನ ಸಂಭ್ರಮದಿಂದ ನಿರಂತರವಾಗಿ ಏರ್ಪಡಿಸುತ್ತಾ ಬಂದಿರುವುದು ಶ್ಲಾಘನೀಯ ಎಂದರು. ಮಂದರತಿ ಮೇಳದ ಹಾರಾಡಿ ರಾಮಗಣಿಗರಿ, ಎರಡನೇದು ಶಿವರಾಮ ಹೆಗಡೆಯವರಿಗೆ, ಇವರಿಬ್ಬರನ್ನು ಬಿಟ್ಟರೆ ಅದಕ್ಕೆ ಆ ಕಾಲದಲ್ಲಿ ಎಲ್ಲಿಯೂ ಸಿಕ್ಕಲಿಲ್ಲ. ಇಂಥ ಒಂದು ಕೆಲಸವನ್ನ ಇವತ್ತು ಶಿವಾನಂದ ಹೆಗಡೆಯವರು 3ನೇ ತಲೆಮಾರಿನಲ್ಲಿ ಇದನ್ನು ಮಾಡಿಕೊಂಡು ಹೋಗ್ತಾರೆ ಅಂತ ಹೇಳುವಂತಹದ್ದೇ ಒಂದು ದೊಡ್ಡ ಪ್ರಶಸ್ತಿ. ಅವರ ಒಂದು ಈ ಪ್ರಯತ್ನಕ್ಕೆ ಪ್ರತಿಯೊಬ್ಬರು ಒಂದು ಸಹಕಾರವನ್ನು ಕೊಡಬೇಕು. ಯಾಕಂದ್ರೆ ಇಂಥದ್ದು ನಡಿಬೇಕು, ನಡೆದಾಗ ಮಾತ್ರ ಇದು 4 ಗಂಟೆ ಗೊತ್ತಾಗ್ತದೆ. ನಾನು ಇಲ್ಲಿ ಅಧ್ಯಕ್ಷನಾಗಿ ಮಾಡ್ಬೇಕಂತ ಅವ್ರು ಮಾಡಿದ್ದೆ ಯಾಕಂತ ಹೇಳಿದ್ರೆ, ನಾನು ಇಲ್ಲಿಗೆ ವರ್ಷಕ್ಕೊಂದಲ್ಲ ಬರುವ ಕರೆಸಲೇಬೇಕಂತೇಳಿ ಮಾಡಿದ್ದಾರೆ. ಇಲ್ಲಿ ಎಳೆ ವಯಸ್ಸಿನಲ್ಲಿ ಬರುವಂತದ್ದು ಸ್ವಲ್ಪ ಕಷ್ಟ ಇತ್ತು. ಸಭಾ ಕಾರ್ಯಕ್ರಮದ ನಂತರ ವಿವಿಧ ಕಲಾ ತಂಡಗಳಿಂದ ಕಲಾ ಪ್ರದರ್ಶನ ನಡೆಯಿತು. ಮೊದಲಿಗೆ ಬೆಂಗಳೂರಿನ ಶ್ರೀಮತಿ ಅನುರಾಧ ವಿಕ್ರಾಂತ ಹಾಗೂ ದೃಷ್ಟಿ ಡ್ಯಾನ್ಸ್ ಅಸೆಂಬಲ್ ತಂಡದವರಿಂದ ದೇವಿಯ ವಿವಿಧ ನವರಸಗಳನ್ನು ಅದ್ಭುತವಾಗಿ ವ್ಯಕ್ತಪಡಿಸಿದರು. ತದನಂತರದಲ್ಲಿ ಗುಜರಾತ್ ರಾಜ್ಯದಿಂದ ಆಗಮಿಸಿದ ಸಪ್ತಕ್ ಜಾನಪದ ನೃತ್ಯ ತಂಡದ ಕಲಾವಿದರಿಂದ ದಾಂಡಿಯಾ ರಾಸ್, ಹೂಡಾ ರಾಸ್, ಅದಂಗ ರಾಸ್ ಮತ್ತು ಮಾಂಡವಿ ರಾಸ್ ಪ್ರದರ್ಶನಗೊಂಡಿತು. ಈ ಕಾರ್ಯಕ್ರಮದ ನಂತರ ಕುಮಟಾದ ಶ್ರೀ ವಿಶ್ವೇಶ್ವರ ಪಟಗಾರಿಯವರು ಗಾನ ಕುಂಚದ ಮೂಲಕ 6 ನಿಮಿಷಗಳಲ್ಲಿ ಶಂಭು ಹೆಗಡೆಯವರನ್ನ ಚಿತ್ರಿಸಿದರು. ಕೊನೆಯ ಸಾಂಸ್ಕೃತಿಕ ಕಾರ್ಯಕ್ರಮವನ್ನ ಶ್ರೀ ಮಾರಿಯಮ್ಮನ್ ತೆರೆಕುತ್ತು ನಾಟಕ ಸಭಾ, ಚೆನ್ನೈನ ಕಲೈಮಾಮಣಿ ಶ್ರೀ ವಿ ದಕ್ಷಿಣಾಮೂರ್ತಿ ಇವರ ತಂಡದಿಂದ ಕೀಚಕವದೆ ತೆರೆಕುತ್ತು ಪ್ರಸ್ತುತಪಡಿಸುವುದರ ಮೂಲಕ ಮುಕ್ತಾಯಗೊಳಿಸಿದರು. ರಾಜ್ಯದ ಅತಿದೊಡ್ಡ ಜಾತ್ರೆಗಳಲ್ಲೊಂದಾದ ಯಲ್ಲಾಪುರ ಗ್ರಾಮದೇವಿ ಜಾತ್ರೆಗೆ 7 ದಿನಗಳು ಬಾಕಿ ಇದ್ದು, ಕುಡಿಯುವ ನೀರು, ಶೌಚಾಲಯ, ಸ್ವಚ್ಛತೆ ಬಗ್ಗೆ ಪಟ್ಟಣ ಪಂಚಾಯತ್ ಹೆಚ್ಚಿನ ಒತ್ತು ನೀಡುತ್ತಿದ್ದು ಜಾತ್ರೆಗೆ ತಾಲೂಕಾಡಳಿತ ಸನ್ನದ್ಧವಾಗಿದೆ. ಪಟ್ಟಣದಲ್ಲಿರುವ ಕಸಗಳನ್ನು ಪೌರ ಕಾರ್ಮಿಕರು ಸ್ವಚ್ಛಗೊಳಿಸಿದ್ದಾರೆ. ಬೇಲ್ ರಸ್ತೆ, ದೇವಿ ದೇವಸ್ಥಾನ ರಸ್ತೆ ಮುಂತಾದ ಪ್ರಮುಖ ರಸ್ತೆಗಳನ್ನು ಹೊಸದಾಗಿ ನಿರ್ಮಿಸಲಾಗಿದೆ. ಆದರೆ ರಾಷ್ಟೀಯ ಹೆದ್ದಾರಿಯ ಪಕ್ಕದಲ್ಲಿ ನಿರ್ಮಾಣಗೊಳ್ಳುತ್ತಿರುವ ಒಳಚರಂಡಿ ಕಾಮಗಾರಿ ಮಾತ್ರ ನಿಧಾನಗತಿಯಲ್ಲಿ ಸಾಗ್ತಿದ್ದು, ಜಾತ್ರೆ ಸಂದರ್ಭದಲ್ಲಿ ಟ್ರಾಫಿಕ್ ಸಮಸ್ಯೆ ಉಂಟಾಗುವ ಮುನ್ಸೂಚನೆ ತೋರ್ತಿದೆ. ಒಳಚರಂಡಿ ನಿರ್ಮಾಣ ಕಾಮಗಾರಿಯಿಂದ ರಸ್ತೆಯಲ್ಲಿ ವಾಹನ ಸಂಚಾರಕ್ಕೂ ತೊಂದರೆ ಉಂಟಾಗ್ತಿದೆ. ರಸ್ತೆ ಪಕ್ಕದಲ್ಲಿ ಚರಂಡಿಯ ಸಮೀಪ ದೊಡ್ಡದಾದ ಹೊಂಡಗಳು ಬಿದ್ದಿದ್ದು, ವಾಹನ ಸವಾರರು ಹೊಂಡದಲ್ಲಿ ಬೀಳುವ ಸಾಧ್ಯತೆಗಳಿವೆ. ಜಾತ್ರೆ ಸಂದರ್ಭದಲ್ಲಿ ವಾಹನಗಳ ಸಂಖ್ಯೆಯೂ ವಿಪರೀತವಾಗಿರುವುದರಿಂದ ಸಣ್ಣ ಪ್ರಮಾಣದ ವಾಹನ ಅಪಘಾತಗಳಾಗುವ ಸಾಧ್ಯತೆಗಳಿವೆ. ಚರಂಡಿ ನಿರ್ಮಾಣ ಮಾಡುವ ಸಂದರ್ಭದಲ್ಲಿ ಸ್ವಲ್ಪ ಜಾಗವನ್ನ ಬಿಟ್ಟಿದ್ದು, ಆ ಜಾಗದಲ್ಲಿ ಮಣ್ಣನ್ನ ತುಂಬದಿದ್ದಲ್ಲಿ ಅಪಘಾತಗಳಾಗುತ್ತದೆ. ಅದರಿಂದ ಸಂಬಂಧಿಸಿದ ಇಲಾಖೆ ಈ ಬಗ್ಗೆ ಎಚ್ಚೆತ್ತು ಹೊಂಡಗಳನ್ನ ಮುಚ್ಚಿಸುತ್ತಾರಾ ಕಾದು ನೋಡಬೇಕಿದೆ. ಸದಾಶಿವಗಡದ ಶಿವಾಜಿ ಪದವಿ ಪೂರ್ವ ಕಾಲೇಜ್ ಹಾಗೂ ಕ್ಷೇತ್ರಪಾಲ ದೇವಸ್ಥಾನದ ಹತ್ತಿರ ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿ ಅಂಡರ್ಪಾಸ್ ನಿರ್ಮಾಣ ಮಾಡಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಬಗ್ಗೆ ಜಿಲ್ಲಾಧಿಕಾರಿಗೆ ಸೋಮವಾರ ಮನವಿ ಸಲ್ಲಿಸಿದ ಸಂದರ್ಭದಲ್ಲಿ ಮಾತನಾಡಿದ ಮುಖಂಡರು, ಇಲ್ಲಿ ಹೆದ್ದಾರಿಗೆ ಕೂಡುವ ರಸ್ತೆಯು ಮುಂದೆ ನಾಗಪೊಂಡ ಹಾಗೂ ವಿವಿಧ ಹಳ್ಳಿಗಳಿಗೆ ಸಾಗ್ತಿದೆ. ಈ ಮಾರ್ಗವಾಗಿ ದಿನವೂ 100+ ವಾಹನಗಳು, ಅನಾರೋಗ್ಯ ಪೀಡಿತರು, ವಿದ್ಯಾರ್ಥಿಗಳು, ಹಳ್ಳಿಗಳಿಂದ ದೈನಂದಿನ ಕಾರ್ಯಗಳಿಗೆ ಬರುವವರು ಸಂಚರಿಸುತ್ತಾರೆ. ಇಲ್ಲಿ ಆದಿದೇವತೆ ಮಹಾಮಾಯಿ ದೇವಿಯ ಪಲ್ಲಕ್ಕಿ ಉತ್ಸವವು ಹಿಂದಿನಿಂದಲೂ ಹೆದ್ದಾರಿಯನ್ನ ದಾಟಿ ಸಮುದ್ರ ಸ್ನಾನಕ್ಕೆ ತೆರಳುತ್ತದೆ. ಬಳಿಕ ಕೆಲವು ಕಟ್ಟೆಗಳಲ್ಲಿ ಪೂಜೆ ಸಲ್ಲಿಸಲಾಗುತ್ತದೆ. ಈ ಸಂದರ್ಭದಲ್ಲಿ ಜನಸಂದಣಿ ಹೆಚ್ಚಿರುತ್ತದೆ ಎಂದು ವಿವರಿಸಿದರು. ಈ ಸ್ಥಳದಲ್ಲಿ ಹಲವಾರು ಅಪಘಾತಗಳಾಗಿ ಸಾವು ನೋವಾದ ಉದಾಹರಣೆಗಳಿವೆ. ಅಂಡರ್ಪಾಸ್ ನಿರ್ಮಾಣ ಮಾಡುವಂತೆ ಈ ಹಿಂದೆ ಗುತ್ತಿಗೆದಾರ ಕಂಪನಿ ಐಆರ್ಬಿಯ ಅಧಿಕಾರಿಗಳಿಗೆ ಮನವಿ ಮಾಡಲಾಗಿತ್ತು. ಈ ಬಗ್ಗೆ ಪರಿಶೀಲನೆ ಮಾಡುವುದಾಗಿ ಹೇಳಿದ್ರೂ ಭರವಸೆ ಈಡೇರಿಲ್ಲ. ಇನ್ನೂ 15 ದಿನಗಳಲ್ಲಿ ಕ್ರಮ ಕೈಗೊಳ್ಳದಿದ್ದರೆ ಪಕ್ಷಾತೀತವಾಗಿ ಪ್ರತಿಭಟನೆ ಮಾಡಲಾಗುವುದು ಎಂದು ಎಚ್ಚರಿಕೆ ನೀಡಿದ್ರು. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಸದಸ್ಯ ಮಂಜುನಾಥ್ ನಾಯ್ಕ್, ಮುಖಂಡರಾದ ಡಾಕ್ಟರ್ ಗಜೇಂದ್ರ, ಅಪ್ಪಾಜಿ ನಾಯ್ಕ್ ಅವರು ಇದ್ದರು. ಇನ್ನಷ್ಟು ಸುದ್ದಿಗಳನ್ನ ನೋಡೋಣ ಸ್ಮಾಲ್ ಬ್ರೇಕ್ ನಂತರ.